ಪರಮಪೂಜ್ಯರಾದಂತಹ ನಮ್ಮೆಲ್ಲರ ಅಭಿಮಾನದ ಪರಮಪೂಜ್ಯರು ಪರಮಪೂಜ್ಯ ಶ್ರೀ ಶ್ರೀಕಂಠ ಶಿವಾಚಾರ್ಯರ ಅಮೃತದ ಆಶೀರ್ವಾದ ನುಡಿಗಳು ಈಗ ತಮ್ಮೊಂದೆ ನಮೋ ಸಭಾಭ್ಯೋ ಸಭಾಪತಿ ಬೆಶ್ಯವೋ ನಮಃ ಪ್ರಥಮದಲ್ಲಿ ಭಾರತ ಮಾತೆಯನ್ನು ಸ್ಮರಿಸಿ ಇವತ್ತಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕನ್ನಡ ಸಂಘ ಪುಣೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ ಈ ಕನ್ನಡ ಮಾಧ್ಯಮ ಪ್ರಶಸ್ತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ನಿಮ್ಮೆಲ್ಲರಿಗೂ ಕೂಡ ಅಮೂಲ್ಯವಾದ ಸುದೀರ್ಘವಾಗಿರ್ತಕ್ಕಂಥ ಮೌಲಿಕ ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೊಫೆಸರ್ ಎಮ್ ಎಸ್ ಸಿದ್ದರಾಮಯ್ಯನವರೇ ಭಾಳ ನಕ್ಕು ನಲಿಸುತ್ತಾ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡದ ಭಾಷೆಯ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಆ ವಿಷಯವನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಸುಕನ್ಯಾ ಮಾರುತಿಯವರೇ ಭಾಳ ಸುಂದರವಾಗಿರ್ತಕ್ಕಂಥ ಭಾಳ ದೂರದಲ್ಲಿ ಇದ್ದು ಭಾಳ ಹತ್ತಿರದ ಕನ್ನಡ ಮತ್ತು ಮರಾಠಿಯ ಬಾಂಧವ್ಯದ ವಿಷಯದ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮೊಂದಿಗೆ ಹಚ್ಚಿಕೊಂಡಿರ್ತಕ್ಕಂಥ ಇಂಟರ್ನ್ಯಾಷನಲ್ ಇಂಫೋಸಿಸ್ ಲಾ ಕಾಲೇಜಿನ ಡೀನ್ರಾದ ಡಾಕ್ಟರ್ ಸುಶೀಲಾ ತಾಯಿ ಗುರುಪುರವರೇ ಸಾರಿ ಶಶಿಕಲಾ ತಾಯಿ ಗುರುಪುರವರೇ ಎಮ್ ಐ ಟಿ ಕಾಲೇಜಿನ ವೈಸ್ ಪೂಜಾರಿ ಅವರೇ ಕನ್ನಡ ಸಂಘದ ಅಧ್ಯಕ್ಷರಾದ ಕುಶಲ್ ಹೆಗ್ಡೆಯವರೇ ವೈಸ್ ಪ್ರೆಸಿಡೆಂಟ್ ಅವರೇ ಇನ್ನೂರು ಅತಿಥಿಗಳ ಪ್ರಾಧಿಕಾರದ ಸದಸ್ಯರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಕನ್ನಡ ಅಭಿಮಾನಿಗಳೇ ಮಾಧ್ಯಮ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಬಂದಿರತಕ್ಕಂಥ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅವರ ಪಾಲಕ ವೃಂದದವರೇ ಕನ್ನಡ ಅಭಿಮಾನಿಗಳೇ ಹಾಗೂ ಎಲ್ಲ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದು ಬರ್ತಕ್ಕಂಥ ಕನ್ನಡ ಪ್ರಾಧಿಕಾರದ ಕಾರ್ಯದರ್ಶಿಗಳಾದ ಡಾಕ್ಟರ್ ಮುರಳಿಯವರೇ ಎಲ್ಲ ಮಾಧ್ಯಮ ಪ್ರಶಸ್ತಿಗೆ ಅವರಿಗೆ ಸಹಕಾರವನ್ನು ನೀಡತಕ್ಕಂಥ ಎನ್ ಆರ್ ಕುಲಕರ್ಣಿ ಸರ್ ಅವರೇ ಕನ್ನಡ ಅಭಿಮಾನಿಗಳೇ ಸಮಯ ಈಗಾಗಲೇ ಆಗಿದೆ ಇಲ್ಲಿ ಭಾಳ ಕನ್ನಡದ ಬಗ್ಗೆ ಎಲ್ಲರೂ ಭಾಳ ಉತ್ತುಂಗವಾದ ವಿಚಾರಗಳನ್ನು ನಿಮ್ಮೆಲ್ಲರಿಗೆ ತಿಳಿಸಿದ್ದಾರೆ ಯಾಕಂತ ಕೇಳಿದರೆ ಒಂದು ಮಾತು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾಯಿದ್ದೀನಿ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಸ್ವಧರ್ಮೇ ನಿಧನ ಶ್ರೇಯಂ ಪರಧರ್ಮ ಭಯಾವಹ ಅಂತ ಕುವೆಂಪು ಅವರ ಮಾತಿನ ಹಾಗೆ ನಾವು ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ಕನ್ನಡಿಗನಾಗಿರೋ ಅಂತಕ್ಕಂಥ ಮಾತು ನಿಮ್ಮೆಲ್ಲರಿಗೆ ಗೊತ್ತಿದೆ ಹಾಗೆ ನಾವು ಎಲ್ಲೇ ಇರಲಿ ಎಂತೆ ಇರಲಿ ಹೇಗೆ ಇರಲಿ ನಮ್ಮ ಮಾತೃ ಭಾಷೆಯನ್ನು ನಮ್ಮ ತಾಯಿ ಭಾಷೆಯನ್ನು ಯಾವಾಗಲೂ ಕೂಡ ಮರ್ಯಾದೆ ಅದರಲ್ಲಿಯೇ ಶ್ರೇಷ್ಠತೆಯನ್ನು ಅಭಿಮಾನವನ್ನು ಪಟ್ಟು ಮತ್ತೊಂದು ಭಾಷೆಯನ್ನು ಎದೆಗಪ್ಪಿಕೊಳ್ತಕ್ಕಂಥ ಭಾವವನ್ನು ನಾವು ಪಡ್ಕೊಳ್ಬೇಕು ಆ ವಿಚಾರವನ್ನು ವೇದಿಕೆಯ ಮುಖಾಂತರ ಭಾಳ ಸುಂದರವಾಗಿ ಎಲ್ಲರೂ ತಿಳಿಸಿದ್ದಾರೆ ಅದಕ್ಕಾಗಿ ಇಂಥ ಕನ್ನಡದ ವಿಚಾರಗಳನ್ನು ನಮ್ಮ ಪ್ರೊಫೆಸರ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಹುಶಃ ಅವರು ದೊಡ್ಡ ಸಾಹಿತಿಗಳಿದ್ದಾರೆ ಬಹುಶಃ ಇದು ನಾಲ್ಕು ವರ್ಷಗಳಿಂದ ಈ ಮಾಧ್ಯಮ ಪ್ರಶಸ್ತಿ ಮುಖ್ಯಮಂತ್ರಿ ಚಂದ್ರು ಅವರು ಹಿಡ್ಕೊಂಡು ಇದನ್ನು ನಡೆಸಿಕೊಂಡು ಬರ್ತಾಯಿದ್ದಾರೆ ಅದರ ಸುದೀರ್ಘವಾಗಿರ್ತಕ್ಕಂಥ ಇಷ್ಟು ಮೌಲಿಕ ವಿಚಾರಗಳನ್ನು ಮಾತನಾಡಿರ್ತಕ್ಕಂಥ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಬಹುಶಃ ಅವರು ದೊಡ್ಡ ಪುರಾಣ ಪ್ರವಚನವನ್ನು ಹೇಳತಕ್ಕಂಥ ಆ ಸಾಹಿತ್ಯವನ್ನು ಕನ್ನಡ ಭಾಷೆಯ ಜೊತೆ ಬೆರೆಸಿ ನಿಮ್ಮೆಲ್ಲರಿಗೆ ತಿಳಿಸಿದ್ದಾರೆ ಅವರ ಪ್ರಜಾವಾಣಿಯಲ್ಲಿ ಬರ್ತಕ್ಕಂಥ ಅಮೃತವಾಣಿಯನ್ನು ದಿನನಿತ್ಯ ಓದ್ರಿ ನೀವು ಪ್ರಜಾವಾಣಿಯಲ್ಲಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷರು ಒಂದು ಅಮೃತವಾಣಿ ಅಂತ ಬರೀತಾರೆ ಭಾಳ ಜೀವನಕ್ಕೆ ಬದುಕಿಗೆ ಉಪಯೋಗವಾಗಿರ್ತಕ್ಕಂಥ ವಿಚಾರಗಳು ಅದರಲ್ಲಿ ಬರೀತಾ ಇರ್ತಾರೆ ಆ ಪತ್ರಿಕೆಯಲ್ಲಿ ಅದು ಅವಶ್ಯವಾಗಿ ನೀವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೋದ್ರಿ ಆ ಪ್ರಜಾವಾಣಿಯನ್ನು ತರಿಸಿ ಇಂಥ ಒಂದು ಭಾಳ ವಿಚಾರಗಳನ್ನು ತಿಳಿಸುವುದರ ಜೊತೆ ಕನ್ನಡ ಪ್ರಾಧಿಕಾರ ಭಾಳ ಅಮೂಲ್ಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಯಾಕಂದರೆ ಪ್ರಪ್ರಥಮದಲ್ಲಿ ಸೊಲ್ಲಾಪುರದಲ್ಲಿ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರ ಅಧ್ಯಕ್ಷತೆಯಲ್ಲಿ ಮರಾಠಿ ಮತ್ತು ಕನ್ನಡ ಭಾಷಾ ಬಾಂಧವ್ಯ ಸಮಾವೇಶವನ್ನು ನೀವೆಲ್ಲರೂ ನೋಡಿರಬೇಕು ಅದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಆ ಸೊಲ್ಲಾಪುರದಲ್ಲಿ ನಡೀತು ಅಂದಿನಿಂದ ಈ ಮಾಧ್ಯಮ ಪ್ರಶಸ್ತಿಯನ್ನು ನೀವೆಲ್ಲರೂ ಬರ್ತಾ ಬರ್ತಾಯಿದ್ದೀರಿ ಈ ವರ್ಷ ಮತ್ತೆ ಎರಡು ಸಾವಿರ ರೂಪಾಯಿ ನಿಮಗೆ ಎಕ್ಸ್ಟ್ರಾ ಬಹುಮಾನ ನಮ್ಮ ಸಿದ್ದರಾಮಯ್ಯನವರು ನಿಮಗೆ ಸೇರಿಸಿದ್ದಾರೆ ಅಧ್ಯಕ್ಷರು ಯಾಕಂತ ಕೇಳಿದ್ರೆ ಇದಕ್ಕೆ ನೀವು ನಿಮಗೆ ಬ್ಯಾಗ್ ಕೊಟ್ಟರೆ ಇದು ಕೊಟ್ಟರೆ ಎಲ್ಲರೂ ಒಂದು ಒಂದು ತಿಂಗಳು ಎರಡು ತಿಂಗಳು ಯೂಸ್ ಮಾಡಿರೇನು ಮತ್ತು ಅದು ಹರಿದು ಹೋಗಿ ಮತ್ತೆ ಎಲ್ಲರ ಯಾವುದೋ ಮೂಲೆಯಲ್ಲಿ ಬೀಳ್ತದೆ ಅದರ ಅದರ ಒಂದು ಅಮೌಂಟ್ ಏನಿದೆಯಲ್ಲ ಎರಡು ಸಾವಿರ ರೂಪಾಯಿ ನಾನು ಕೇಳಿದೆ ಯಾಕೆ ಅಧ್ಯಕ್ಷರು ಈ ಸಲ ಎರಡು ಸಾವಿರ ಮತ್ತು ಎಕ್ಸ್ಟ್ರಾ ಇಲ್ಲ ಸ್ವಾಮೀಜಿಯವರ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಆ ದುಡ್ಡು ಉಪಯೋಗ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ಯೋಜನೆಯನ್ನು ಸ್ವಲ್ಪ ಇದು ಮಾಡಿ ಅದೇ ದುಡ್ಡು ಇದರಲ್ಲಿ ನಾವು ಆ್ಯಡ್ ಮಾಡಿ ಹನ್ನೆರಡು ಸಾವಿರ ಹನ್ನೊಂದು ಸಾವಿರ ಹತ್ತು ಸಾವಿರ ಹೀಗೆ ಅದನ್ನು ಮಾಡಿಕೊಂಡು ಬಂದಿದ್ದಾರೆ ಬಾದಾಗ ಎಷ್ಟು ನೀವು ಕನ್ನಡ ಪ್ರಾಧಿಕಾರಕ್ಕೆ ಧನ್ಯವಾದ ಹೇಳಿದ್ರೂ ಕೂಡ ಕಡಿಮೆಯೇ ಅದ ಯಾರು ಕೊಟ್ಟಿದ್ದಾರೆ ನಿಮಗೆ ಹನ್ನೆರಡು ಸಾವಿರ ಹತ್ತು ಸಾವಿರ ನೀವು ಅದು ಸರ್ಕಾರ ಪ್ರಾಧಿಕಾರ ಅಂದ್ರೇನು ಸರ್ಕಾರ ಅಂದರೆ ಎಲ್ಲ ಪ್ರಾಧಿಕಾರನೇ ಈಗ ನಮಗೆ ಸರ್ಕಾರ ಪ್ರಾಧಿಕಾರನೇ ನೀವು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಅದನ್ನು ನಡೆಸ್ಕೊಂಡು ಇದ್ದಾರೆ ಅದಕ್ಕಾಗಿ ಎಷ್ಟು ನೀವು ಹೆಚ್ಚಿನ ಹೆಚ್ಚು ಕನ್ನಡ ಕರ್ನಾಟಕ ಸರ್ಕಾರಕ್ಕೆ ನೀವು ಭಾಳ ತುಂಬ ಹೃದಯ ಧನ್ಯವಾದಗಳನ್ನು ನೀವು ಹೇಳಲೇಬೇಕಾಗ್ತದೆ ಯಾಕೆ ಇದನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ತಾಯಿಯವರು ಸುಕನ್ಯಾ ತಾಯಿಯವರು ಭಾಳ ಸುಂದರವಾಗಿ ಅದರಲ್ಲಿ ಹೇಳ್ಕೊಂಡು ಬಂದರು ನಮ್ಮ ಶಶಿಕಲಾ ತಾಯಿಯವರು ಕೂಡ ಸುಶೀಲತಾ ಅವರು ಕೂಡ ಹೇಳ್ಕೊಂಡು ಬಂದರು ಕನ್ನಡ ಬೆಳಿಬೇಕು ನೀವು ಬರ್ತಕ್ಕಂಥ ಇದರಿಂದ ವಂಚಿತ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಕನ್ನಡ ಓದಲಿಕ್ಕೆ ಪ್ರೋತ್ಸಾಹ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಗಡಿನಾಡದಲ್ಲಿ ಈ ಆಯಾಮವನ್ನು ಹಾಕಿಕೊಂಡು ಬರ್ತಾ ಇದೆ ಅದಕ್ಕಾಗಿ ದಯವಿಟ್ಟು ನೀವು ಕನ್ನಡ ಅದಕ್ಕೆ ಜನನಿ ಜನ್ಮಭೂಮಿಚ್ಛ ಸ್ವರ್ಗಾದಪಿ ಗರಿಯೇಷಿ ಅಂತಕ್ಕಂಥ ಮಾತನ್ನು ನಮ್ಮ ಸಿಂಪೋಸಿಸ್ ಮಹಾವಿದ್ಯಾಲಯದ ಡೀನ್ರು ತಾಯಿಯವರು ಭಾಳ ಅವರ ಮಾತಿನಲ್ಲಿ ನಮಗೆ ಅರ್ಥ ಆಯಿತು ಯಾಕಂದ್ರೆ ಅವ್ರು ಇಂಟರ್ನ್ಯಾಷನಲ್ ಇದರಲ್ಲಿ ಅವರು ಡೀನ್ ಇದ್ದಾರೆ ಭಾಳ ದೂರಲಿಂದ ಅವರು ಗುರುಪುರ ಅಂದರೆ ಎಲ್ಲಿ ಗುರುಪುರ ಮಂಗಳೂರದ ಹತ್ತಿರ ಅದು ಮಂಗಳೂರದ ಒಂದು ಭಾಗದಲ್ಲಿ ಆ ಗುರುಪುರ ನೀವು ನಾವು ಗುರುಪುರಕ್ಕೆ ನಾವು ಹೋಗಿದ್ದೇವೆ ಗುರುಪುರ ನಾವು ನೋಡಿದ್ದೀವಿ ಆ ಗುರುಪುರಕ್ಕೆ ಹೋದ್ರೆ ಇಡೀ ನಮ್ಮ ಪ್ರಪಂಚವನ್ನೇ ಮರಿತೀವಿ ಅಷ್ಟು ಸ ನೈಸರ್ಗಿಕ ಸೃಷ್ಟಿ ಸೌಂದರ್ಯದ ಕೂಡಿರ್ತಕ್ಕಂಥ ಊರು ಅಂಥ ಊರನ್ನು ಬಿಟ್ಟು ಇಂಥ ಗಡಿನಾಡದಲ್ಲಿ ಇಂಥ ಒಂದು ಮಧ್ಯ ಮಹಾರಾಷ್ಟ್ರ ಇದು ಪುಣೆ ಅಂದ್ರೆ ಭಾಳ ಶುದ್ಧವಾದ ನಾವು ಯಾವುದಾದ್ರೂ ಒಂದು ಭಾಷೆ ಮರಾಠಿ ಮಾತಾಡ್ಲಿಕ್ಕೆ ಹೋದ್ರೆ ಅವರು ಗೊತ್ತಿಡಿತಾರೆ ಪುಣೆದವರು ಏ ಈಗ ಆಮೇ ಪುಣೆ ಚೆನ್ನೈ ಏ ಮಾಣಸೇ ದೂಸ್ರಿ ಕಡೆ ಚೆ ಯಾಕಂದರೆ ಭಾಷೆಯಷ್ಟು ಭಾಳ ಮರಾಠಿ ಅಷ್ಟು ಶುದ್ಧವಾಗಿರ್ತಕ್ಕಂಥ ಭಾಷೆ ನಮ್ಮ ಕನ್ನಡ ಆಗ ಶುದ್ಧ ಇದೆ ಆಗ ಮರಾಠಿ ಭಾಷೆ ಪರಿಶುದ್ಧವಾಗಿರ್ತಕ್ಕಂಥ ಇದು ನಾಡು ಇಂಥ ನಾಡಿನಲ್ಲಿ ಅವರು ಒಬ್ಬರ ಇಂಟರ್ನ್ಯಾಷನಲ್ ಕಾಲೇಜನ್ನ ಡೀನ್ ಆಗಿ ದಿನಾಲೂ ಇಂಗ್ಲೀಷ್ ಭಾಷೆಯ ಸಂಬಂಧ ಇರ್ತದವರಿಗೆ ಆ ಇಂಗ್ಲೀಷ್ ಭಾಷೆಯ ಸಂಬಂಧದ ಜೊತೆ ನಮ್ಮ ಕನ್ನಡದ ಬಗ್ಗೆ ಇಷ್ಟು ಸುದೀರ್ಘವಾಗಿ ಭಾಳ ಮೌಲಿಕ ಒಂದೊಂದು ಅವರ ಮಾತುಗಳನ್ನು ಬರೆದಿಟ್ಟುಕೊಳ್ಬೇಕು ಅಂಥ ವಿಚಾರವನ್ನು ಹೇಳಿರ್ತಕ್ಕಂಥ ತಾಯಿಯವರು ಇನ್ನೂ ಕನ್ನಡವನ್ನು ಮರೆತಿಲ್ಲ ಕನ್ನಡ ಭಾಷೆಯನ್ನು ಮರೆತಿಲ್ಲ ಕನ್ನಡ ಸಂಸ್ಕೃತಿಯನ್ನು ಮರೆತಿಲ್ಲ ಅದು ಒಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ ಅದಕ್ಕೆ ಜನನಿ ಜನ್ಮಭೂಮಿ ಚ ಸ್ವರ್ಗಾದಪಿ ಗರಿಯಚ್ ಅಂತಕ್ಕಂಥ ಮಾತನ್ನು ನಾವು ನೆನಪಿಟ್ಕೊಳ್ಬೇಕು ರಾಮ ರಾವಣನಿಗೆ ಕೊಂದಾಗ ಬಿಭೀಷಣನವರು ಅವ್ರ ತಮ್ಮ ಬಿಭೀಷಣ ಹೇಳ್ತಾನೆ ಇದು ಕುಬೇರ ನಾಡದ ನೀ ಅಲ್ಲಾಕೆ ಹೋಗ್ತಿ ಅಯೋಧ್ಯೆಗೆ ಇಲ್ಲೇ ಇರೋಣಂದಾಗ ರಾಮ ಈ ಮಾತನ್ನು ಹೇಳ್ತಾನೆ ಜನನೀ ಜನ್ಮಭೂಮಿಚ್ಚೆ ಸ್ವರ್ಗ ಅಲ್ಪ ನಾನು ಹುಟ್ಟಿರ್ತಕ್ಕಂಥ ಊರು ನಾನು ಹುಟ್ಟಿ ಹುಟ್ಟಿಸ್ತಕ್ಕಂಥ ನಮ್ಮ ನಾಡು ಆ ತ ಜನ್ಮ ಕೊಟ್ಟ ತಾಯಿ ಆ ಜನ್ಮ ಕೊಟ್ಟ ನಾಡು ಈ ಇದಕ್ಕಿಂತ ಅದು ಸ್ವರ್ಗದಕ್ಕಿಂತ ಹೆಚ್ಚೋದ ನಾನು ಈ ಲೈಂಕೆಯಲ್ಲಿದ್ದು ಏನು ಮಾಡಲಿ ನಾನು ನನ್ನ ಅಯೋಧ್ಯಕ್ಕೆ ನಾನು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಆಗ ನೀವು ಎಂಟು ಇಂಟರ್ನ್ಯಾಷ್ನಲ್ ಇದರಲ್ಲೇ ಇರಲಿ ಇದರಲ್ಲೇ ಇದ್ರೂ ಕೂಡ ನಮ್ಮ ತಾಯಿಯ ನಾಡು ತಾಯಿಯ ಭಾಷೆ ಯಾವಾಗಲೂ ದ್ರೋಹ ಮಾಡದ ಹಾಗೆ ಆ ತಾಯಿಗೆ ದ್ರೋಹ ಮಾಡದ ಹಾಗೆ ನಮ್ಮ ಭಾಷೆಯನ್ನು ನಾವು ಕಲಿಯಬೇಕು ಅಂಥ ಮನಸ್ಸುಗಳನ್ನು ನಾವು ತಯಾರು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಇವತ್ತಿನ ವೇದಿಕೆ ಮುಖಾಂತರ ನಾವೆಲ್ಲ ಕೇಳಿಕೊಂಡಿವಿ ಅದಕ್ಕೆ ನೀವು ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವು ನೀವೇನು ಬಂದಿರಿ ವಿದ್ಯಾರ್ಥಿಗಳಕ್ಕಿಂತ ನಿಮಗೇನು ನಿಮ್ಮ ಪಾಲಕರದಾರ ಆ ಪಾಲಕರಿಗೆ ಧನ್ಯವಾದಗಳನ್ನು ಹೇಳಬೇಕು ಯಾಕಂದರೆ ನೀವು ಕನ್ನಡ ಕಲಿಸ್ಲಿಕ್ಕೆ ಮನಸ್ಸು ಮಾಡ್ತಿರಲ್ಲ ನಿಮಗೆ ಕನ್ನಡ ಕಲಿಸಲಿಕ್ಕೆ ಪ್ರೋತ್ಸಾಹನ ಕೊಡ್ತಾರಲ್ಲ ಆ ಪಾಲಕರಿಗೆ ಇವತ್ತು ಜೊತೆ ನೀ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನ ಜೊತೆ ಬಂದಿದ್ದಾರೆ ಪಾಲಕರು ಆ ಪಾಲಕರಿಗೆ ಭಾಳ ಧನ್ಯವಾದಗಳನ್ನು ಅರ್ಪಿಸ್ಬೇಕಾಗ್ತದೆ ಅದಕ್ಕಾಗಿ ಇನ್ನೂ ನಿಮ್ಮ ಮುಂದಿನ ತಮ್ಮ ತಂಗಿ ಎಲ್ಲರಿಗೂ ಕೂಡ ಕನ್ನಡ ಓದ್ತಕ್ಕಂಥ ಕನ್ನಡ ಕಲಿತಕ್ಕಂಥ ಒಂದು ಪ್ರೋತ್ಸಾಹ ಮಾತುಗಳನ್ನು ನೀವೆಲ್ಲ ತಿಳಿಸ್ತಾ ಯಾಕಂದ್ರೆ ರಾಜಧಾನಿಯಲ್ಲಿ ಇರ್ತಕ್ಕಂಥ ಕನ್ನಡ ಹೋಗಿದೆ ಬೆಂಗಳೂರಿನಲ್ಲಿ ಹೋದ್ರೆ ಇಳ್ದ ತಕ್ಷಣ ನೀವು ಮ ರೈಲ್ವೆ ಸ್ಟೇಷನ್ನಾಗ ಇಳಿದ್ರಿ ಎಲ್ಲಿನೂ ಇಳಿರಿ ಟ್ಯಾಕ್ಸಿ ರಿಕ್ಷಾದವ್ರು ಅವರು ಇಂಗ್ಲೀಷ್ದಾಗ ಮಾತಾಡ್ತಾರೆ ಅವ್ರು ಬೆಂಗಳೂರದಲ್ಲಿದ್ದರು ಇಂಗ್ಲೀಷ್ದಾಗ ಮಾತಾಡ್ತಾರೆ ಅವ್ರ ಕನ್ನಡ ಮರಿತು ಅಲ್ಲೇ ರಾಜಧಾನಿ ಕನ್ನಡ ಮರೀತಾ ಇದೆ ಆದರೂ ಇವತ್ತು ಗಡಿನಾಡದಲ್ಲಿ ಕನ್ನಡ ಜ್ವಲಂತವಾಗಿ ಉಳಿತಾಯಿದೆ ಇದಕ್ಕೆಲ್ಲಕ್ಕೂ ಕಾರಣ ನಮ್ಮಲ್ಲಿ ಕನ್ನಡದ ಭಾಷೆ ಮೇಲೆ ಇರತಕ್ಕಂಥ ಕನ್ನಡದ ಜಲ ಕನ್ನಡದ ನುಡಿ ಕನ್ನಡದ ಸಂಸ್ಕೃತಿಯ ಮೇಲೆ ಇರತಕ್ಕಂಥ ಏನು ಅಭಿಮಾನ ಇದೆಯಲ್ಲ ಆ ಅಭಿಮಾನಕ್ಕೆ ನಾವು ಎಷ್ಟು ಧನ್ಯವಾದ ಹೇಳೋದನ್ನು ಕೂಡ ಕಡಿಮೆನೇ ಅದ ಯಾಕಂದರೆ ನಮ್ಮ ಕನ್ನಡ ಇದು ಶಾಸ್ತ್ರೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಭಾಷೆ ನಿಮ್ಮೆಲ್ಲರಿಗೂ ಗುರುತಿದೆ ಅಂಥ ಒಂದು ಶಾಸ್ತ್ರೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ಕನ್ನಡ ಇದು ಎಲ್ಲ ಭಾಷೆಗಳನ್ನು ತನ್ನ ಒಡಲಲ್ಲಿ ಹಾಕಿಕೊಳ್ತಕ್ಕಂಥ ವಿಶಾಲದ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಈ ಕನ್ನಡ ಈ ಕನ್ನಡ ಭಾಷೆಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟು ಪ್ರಾಧಿಕಾರ ಮಾಡ್ತಕ್ಕಂಥ ಏನು ಕನ್ನಡದಾಗ ಕನ್ನಡಕ್ಕಾಗಿ ಏನು ಕೆಲಸ ಇದೆ ಇತ್ತಿತ್ತಲಾಗಿ ಪ್ರೊಫೆಸರ್ ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಬಂದಾಗ ನಾವು ಪೇಪರ್ ಮುಖಾಂತರ ನೋಡಿದ್ದೀವಿ ಕೇಳಿದ್ದೀವಿ ಅವರ ವಿಚಾರಗಳನ್ನು ಓದಿದ್ದೀವಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಾಗಲಿ ಫ್ಯಾಕ್ಟ್ರಿಗಳಾಗಲಿ ಮತ್ತು ಆಫೀಸ್ಗಳಾಗಲಿ ಎಲ್ಲ ಕಡೆ ವಿಸಿಟ್ ಕೊಟ್ಟು ಕಡ್ಡಾಯವಾಗಿ ನೀವು ಕನ್ನಡ ಬೋರ್ಡ್ ಹಾಕಲೇಬೇಕು ಕನ್ನಡವನ್ನು ಕ ನೀವು ಮಾತಾಡಲೇಬೇಕು ಅಂತಕ್ಕಂಥ ಒಂದು ರೆಗ್ಯುಲೇಷನ್ ಪ್ರಾಧಿಕಾರದ ವತಿಯಿಂದ ಕಡ್ಡಾಯವಾಗಿ ಅಲ್ಲಿ ಆಫೀಸ್ಗಳಿಗೆ ಮತ್ತು ಫ್ಯಾಕ್ಟ್ರಿಗಳಿಗೆ ಹೋಗಿ ಅದನ್ನು ಏರ್ಪೋರ್ಟ್ದಲ್ಲಿ ಆಗಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಆ ಒಂದು ಕನ್ನಡದ ಇದನ್ನು ಹಾಕಿಕೊಂಡು ಬರ್ತಾ ಇದ್ದಾರೆ ಭಾಳ ದೊಡ್ಡ ಸಾಹಿತಿಗಳಿದ್ದಾರೆ ಅಂಥ ಸಾಹಿತಿಗಳು ಇವತ್ತು ಅಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಪ್ರಾಧಿಕಾರಕ್ಕೆ ಸಿಕ್ಕಿದ್ದಾರೆ ಅದು ನಮ್ಮ ನಿಮ್ಮ ಭಾಗ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಅದಕ್ಕೆ ಕನ್ನಡ ನಿಮ್ಮೆಲ್ಲರಿಗೆ ಪ್ರಾಸ್ತಾವಿಕದಲ್ಲಿ ಡಾಕ್ಟರ್ ಮುರಳಿಯವರು ಕಾರ್ಯದರ್ಶಿಗಳು ನಿಮ್ಮೆಲ್ಲರಿಗೆ ತಿಳಿಸಿದ್ದಾರೆ ಬಹುಶಃ ಮುರಳಿಯವರು ನೀವು ಅಂಥವರೇ ಯಾವಾಗೇ ಹೋಗ್ರಿ ಕನ್ನಡದ ಕೆಲಸ ತಂದಾಗ ಭಾಳ ಹತ್ತಿರದಲ್ಲಿ ಕರ್ಕೊಂಡು ಮಾರ್ಗದರ್ಶನ ಮಾಡ್ತಕ್ಕಂಥ ನಮ್ಮ ಸರ್ಕಾರಿ ಕಾರ್ಯದರ್ಶಿಗಳು ಇಂಥ ಮುರಳಿ ಅಂಥವರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರ ಹತ್ತಿರದಲ್ಲಿ ನಾನು ನೋಡಿದ ಮರಾಠಿದಲ್ಲಿ ಮರಾಠದಲ್ಲಿ ಒಂದು ಮಾಣ ಲಾಂಬೂನು ಪ್ರಭಾವ ಬಗಾವ ಜವಳೂನು ಸ್ವಭಾವ ಲಾಂಬೂನು ಪ್ರಭಾವ ಐಕವಾ ಜವಳೂನ ಸ್ವಭಾವ ಬಗಾವ ಅಂತ ಭಾಳ ದೂರದಿಂದ ನಾವು ವ್ಯಕ್ತಿಯ ಪ್ರಭಾವವನ್ನು ಗುರುತಿಸಬೇಕು ಹತ್ತಿರದಿಂದ ಆ ವ್ಯಕ್ತಿಯ ಸ್ವಭಾವವನ್ನು ಅರ್ಥಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆಗ ಮುರಳಿಯವರು ಭಾಳ ಇಪ್ಪತ್ನಾಲ್ಕು ಗಂಟೆ ಈ ಕನ್ನಡದ ಇದರ ಅಭಿವೃದ್ಧಿ ಸಲುವಾಗಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಅಂತ ಒಬ್ಬ ಸರ್ಕಾರಿ ಕಾರ್ಯದರ್ಶಿಗಳು ಈ ಪ್ರಾಧಿಕಾರಕ್ಕೆ ಸಿಕ್ಕಿದ್ದು ಅದು ಕೂಡ ದೊಡ್ಡ ಭಾಗ್ಯ ಅವರ ಜೊತೆ ಏನು ಸಹಕಾರಿಗಳದಾರ ಎಲ್ಲ ಸ್ಟಾಪ್ದವರು ಅವರು ಕೂಡ ಅಷ್ಟೇ ಭಾಳ ನಯ ವಿನಯವನ್ನು ಹೊಂದಿಕೊಂಡಿರ್ತಕ್ಕಂಥವ್ರು ನಾ ನಾವು ಯಾವಾಗ ಹೋಗ್ತಿರ್ತೇವೆ ನಾವು ಎಲ್ಲಿ ಹೋದ್ರೂ ಕೂಡ ಸಾದಾ ಒಂದು ಫೋನ್ ಮಾಡಿದರೆ ಸ್ವಾಮೀಜಿಯವರು ಬಂದಿದ್ದಾರೆಪ್ಪ ಹೋಗಿ ಅವ್ರಿಗೆ ಕರ್ಕೊಂಡು ಬರ್ರಿ ಅಂತೇಳಿ ಅವ್ರು ಸ್ವಂತ ವೆಹಿಕಲ್ ಕಳಿಸಿ ನಮ್ಮನ್ನು ಅಲ್ಲಿ ಕರೆಸಿ ಮತ್ತು ಚರ್ಚೆ ಮಾಡ್ತಕ್ಕಂಥ ಈ ಪ್ರಾಧಿಕಾರ ಭಾಳ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಭಾಗ್ಯದ ಒಂದು ಅದೊಂದು ಪ್ರಾಧಿಕಾರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತೇನು ಈ ಮಾಧ್ಯಮ ಪ್ರಶಸ್ತಿ ಈ ಒಂದು ಸ್ಕೂಲಿನ ವ್ಯವಸ್ಥೆ ಕನ್ನಡ ಸಂಘದವರು ಈ ಕನ್ನಡ ಸಂಘದವ್ರ ಕೆಲಸ ಭಾಳ ಅದಾವೆ ನಮ್ಮ ತಾಯಿಯವರು ಡೀನ್ ಅವರು ತಾಯಿ ಅವರು ಹೇಳಿದರು ಇಲ್ಲಿ ಇನ್ನೊಂದು ಪೀಠಕ್ಕೆ ಯಾವುದರದು ಕನ್ನಡ ಸಂಸ್ಕೃತಿಯ ಬೆಳೆಸ್ತಕ್ಕಂಥ ಒಂದು ವೇದಿಕೆ ಒಂದು ಪೀಠ ಇಲ್ಲಿ ತಯಾರಾಗಬೇಕು ಇಲ್ಲಿ ತಯಾರಾಗಬೇಕಾಗಿತ್ತು ಅಂದ್ರೆ ಟೆಕ್ನಿಕಲ್ ತೊಂದರೆಗಳು ಭಾಳ ಅದಾವೆ ಅವರಂತೂ ಲಾಯರ್ ಅದರ ಅಲ್ಪಭಾಷಿಕ ಇದರಲ್ಲಿ ಆ ಆ ಮಾಧ್ಯಮದಲ್ಲಿ ಅವರು ಸಹಕಾರ ಮಾಡ್ತಾರೆ ಆತ್ಮವಿಶ್ವಾಸ ಪ್ರಾಧಿಕಾರಕ್ಕೂ ಇದೆ ನಮಗೂ ಇದೆ ಆದರೆ ಇನ್ನೊಂದು ದೊಡ್ಡ ಟೆಕ್ನಿಕಲ್ ಸಮಸ್ಯೆ ಏನದಪ್ಪ ಅಂತ ಕೇಳಿದ್ರೆ ಮಹಾರಾಷ್ಟ್ರ ಗೌರ್ಮೆಂಟ್ ಪರ್ಮಿಷನ್ ಕೊಡಬೇಕು ಮಹಾರಾಷ್ಟ್ರ ಗೌರ್ಮೆಂಟ್ ಪರ್ಮಿಷನ್ ಕೊಡಬೇಕು ಅದು ಕೆಲಸ ತಾಯಿಯವರೇ ಮಾಡಬೇಕು ಯಾಕಂದರೆ ಗೌರ್ಮೆಂಟ್ಗೆ ಭಾಳ ಸಂಬಂಧದವರು ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಭಾಳ ತೀರದ ಹತ್ತಿರದ ಸಂಬಂಧದ ಅದಕ್ಕಾಗಿ ಒಂದು ಸಂಸ್ಕೃತಿಯ ಅಧ್ಯಯನ ಪೀಠ ಈ ಪುಣೆಯಲ್ಲಿ ಆಗಬೇಕಾಗಿತ್ತು ಅಂದರೆ ಅದಕ್ಕೆಲ್ಲಕ್ಕೂ ಕೂಡ ಭಾಳ ಯೋಗದಾನ ನಮ್ಮ ತಾಯಿಯವರು ಮಾಡಬೇಕು ಮತ್ತು ಯಾರ್ಯಾವ ಮಿನಿಸ್ಟರಿಗೆ ಏನೇನು ಹೇಳಬೇಕಾಗಿತ್ತು ಅಂದರೆ ಸಿ ಎಂ ತನ್ನು ಕೂಡ ನಾವು ಕೂಡ ಬರ್ತೇವೆ ಅವ್ರ ಜೊತೆ ಅವರು ಹೇಳಿದರೆ ಅದಕ್ಕೆ ಇಂಥ ಉಳಿಬೇಕಾಗಿತ್ತು ಅಂದರೆ ಬರೀ ಪ್ರಾಧಿಕಾರ ಕರ್ನಾಟಕ ಗೌರ್ಮೆಂಟ್ ಮಾಡಿದ್ರೆ ಅಷ್ಟೇ ಆಗೋದಿಲ್ಲ ಅದು ಕರ್ನಾಟಕದಲ್ಲಿ ಎಲ್ಲಿಯಾದರೂ ಮಾಡ್ಬೋದು ಆದರೆ ಇಂಥ ಮಹಾರಾಷ್ಟ್ರದಲ್ಲಿ ಮಾಡಬೇಕಾಗಿತ್ತು ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಗೌರ್ಮೆಂಟದ ಪರ್ಮಿಷನ್ ನಾವು ಅತ್ಯವಶ್ಯಕವಾಗಿ ತಗೊಳ್ಳಬೇಕಾಗ್ತದೆ ಯಾಕಂದರೆ ಇದ್ರ ಅನುಭವ ನನಗೆ ಎಲ್ಲಿ ಬಂತಪ್ಪ ಅಂತ ಕೇಳಿದರೆ ಸೊಲ್ಲಾಪುರದಲ್ಲಿ ಒಂದು ಕನ್ನಡ ಭವನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಇದು ಹಾಕಿದಾಗ ಮುಖ್ಯಮಂತ್ರಿ ಚಂದ್ರಿಯವ್ ಚಂದ್ರು ಅವರಿಗೆ ಸ್ವಾಮೀಜಿಯವರ ಇಲ್ಲಿ ಕಾರ್ಪೊರೇಷನ್ದವರ ಪ್ರಸ್ತಾವ ಬೇಕು ನಿಮಗೆ ಎಷ್ಟು ಕೋಟಿ ಗಟ್ಟಲೆ ಬಜೆಟ್ ನಾವು ಕೊಡ್ತೀವಿ ಅಂದಾಗ ಆ ಕಾರ್